ನಿಮ್ಮಲ್ಲಿ ಬಹಳಷ್ಟು ನಕಾರಾತ್ಮಕ ಅಥವಾ ಸಕಾರಾತ್ಮಕ ವಿಷಯಗಳನ್ನು ಹುಟ್ಟಾಕಬಹುದು ನೀವು ನಿದ್ದೆ ಮಾಡುವಾಗ ಇದು ತುಂಬಾ ಸುಲಭ ಆಗ್ತಿದೆ ಮಲಗೋ ಸಾಧನ ಅಷ್ಟೇ ಅಲಾರ್ಮ್ ಕೇಳಿ ಹಠಾತ್ ಆಗಿ ಏಳೋದು ನಿಮ್ಮ ಜೀವಕ್ಕೆ ಒಳ್ಳೆಯದಲ್ಲ ಎಷ್ಟು ಜನಕ್ಕೆ ಹೀಗಾಗುತ್ತೆ ಯಾವ ಕಾರಣನೂ ಇಲ್ಲದೆ ಒಂದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಒಂಥರ ಅಸಹ್ಯದ ಭಾವನೆ ಬರುತ್ತೆ ಯಾವುದೇ ಕಾರಣ ಇಲ್ಲದೆ ವರ್ಷದಲ್ಲಿ ಎರಡು ಮೂರು ಸಲ ಹೀಗಾದರೂ ಸಹ ಮಲಗುವ ಮೊದಲು ನೀವು ಕೆಲವು ವಿಷಯಗಳನ್ನು ಮಾಡಬೇಕು ಇದು ಬಹಳ ಮುಖ್ಯ ಯಾಕಂದ್ರೆ ನಿಮಗೆ ಅರಿವಿಲ್ಲದೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ನಿಮ್ಮಲ್ಲಿ ಬಹಳಷ್ಟು ನಕಾರಾತ್ಮಕ ಅಥವಾ ಸಕಾರಾತ್ಮಕ ವಿಷಯಗಳನ್ನು ಹುಟ್ಟಾಕಬಹುದು ನೀವು ನಿದ್ದೆ ಮಾಡುವಾಗ ಹಿತಕರ ಭಾವನೆಗಳನ್ನು ಅಥವಾ ಅಹಿತಕರ ಭಾವನೆಗಳನ್ನು ತುಂಬಾ ಸುಲಭವಾಗಿ ಅಡೆತಡೆ ಇಲ್ಲದೆ ನೀವು ಬೆಳೆಸ್ಕೋಬಹುದು ದಿನದಲ್ಲೂ ಇದನ್ನು ನೀವು ಮಾಡಬಹುದು ಆದರೆ ಆಗ ಬಹಳ ಅಡ್ಡಿಗಳಿರುತ್ತವೆ ಅದು ಅಷ್ಟು ಪರಿಣಾಮಕಾರಿಯಾಗಲ್ಲ ನೀವು ಒಂದು ನಿರ್ದಿಷ್ಟ ರೀತಿಯಲ್ಲಿ ಮಲಗಿ ಯಾವುದೇ ಕಾರಣ ಇಲ್ಲದೆ ಬೆಳಗ್ಗೆ ಕೆಟ್ಟ ಭಾವನೆಯೊಂದಿಗೆ ಏಳೋ ಪ್ರವೃತ್ತಿ ಹೊಂದಿದ್ರೆ ನೀವು ರಾತ್ರಿಲಿ ಅನವಶ್ಯಕ ವಿಚಾರಗಳನ್ನು ಹುಟ್ಟಿಸ್ಕೋತಿದ್ದೀರಾ ಅಂತ ಬಹಳ ಪರಿಣಾಮಕಾರಿಯಾಗಿ ಬಹಳ ಕೆಟ್ಟದು ದಿಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸಸ್ ಇಟ್ ಕ್ಯಾನ್ ಕಾಸ್ ಮೇಜರ್ ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ಎಲಿಮಿನೇಟ್ ದಿಸ್ ಥಿಂಗ್ಸ್ ಫ್ರಮ್ ಯುವರ್ ಲೈಫ್ ಇದು ಬರೀ ಮಾನಸಿಕ ತೊಂದರೆಗಳ ಬಗ್ಗೆ ಅಲ್ಲ ಇದು ಕಾಲಾಂತರದಲ್ಲಿ ಗಂಭೀರವಾದ ದೈಹಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಈ ವಿಷಯಗಳನ್ನು ನಿಮ್ಮ ಜೀವನದಿಂದ ತೆಗೆದುಹಾಕುವುದು ಬಹಳ ಮುಖ್ಯ ರಾತ್ರಿ ಮಲಗಿಕೊಳ್ಳುವುದಕ್ಕಿಂತ ಮುಂಚೆ ನೀವು ಕೆಲವು ವಿಷಯಗಳ ಬಗ್ಗೆ ಕಾಳಜಿ ತಗೋಬೇಕು ನೀವು ಮಾಂಸ ಮತ್ತು ಬೇರೆ ತರಹದ ಆಹಾರ ತಗೊಳ್ತಾ ಇದ್ರೆ ನೀವು ಕನಿಷ್ಠ ಮೂರರಿಂದ ನಾಲ್ಕು ಗಂಟೆ ಮೊದಲು ಆಹಾರ ತಗೊಳ್ಳುವುದು ಒಳ್ಳೆಯದ್ದು ನೀವು ಮಲಗೋಕ್ಕಿಂತ ಮುಂಚೆ ಜೀರ್ಣಕ್ರಿಯೆ ಮುಗಿದಿರಬೇಕು ನಿರ್ದಿಷ್ಟ ಪ್ರಮಾಣದ ನೀರು ಕುಡಿದು ಮಲಗಿ ನೀವೇ ನೋಡ್ತೀರಿ ಅದರ ಕಾಳಜಿ ಸುಲಭವಾಗಿ ಆಗಿಬಿಡುತ್ತೆ ಮತ್ತೊಂದು ಸರಳವಾದ ಉಪಾಯ ಅಂದ್ರೆ ಒಂದು ಸ್ನಾನ ಮಲಗೋದಕ್ಕಿಂತ ಮುಂಚೆ ಯಾವಾಗಲೂ ಸ್ನಾನ ಮಾಡಿ ಅದರಿಂದ ಬಹಳ ವ್ಯತ್ಯಾಸ ಕಾಣಬಹುದು ಈ ಹವಾಮಾನದಲ್ಲಿ ತಣ್ಣೀರಿನ ಸ್ನಾನ ಕಷ್ಟ ಹೀಗಾಗಿ ಬೆಚ್ಚನೆ ನೀರಿನ ಸ್ನಾನ ಮಾಡಿ ಬಿಸಿನೀರಿನ ಸ್ನಾನ ಬೇಡ ಬೆಚ್ಚನೆ ನೀರಲ್ಲಿ ಸ್ನಾನ ಮಾಡಿ ಅದು ನಿಮ್ಮಲ್ಲಿ ಜಾಗರೂಕತೆ ತರುತ್ತೆ ಅಯ್ಯೋ ಅದರಿಂದ ನಿದ್ದೆ ಬರಲ್ಲ ಅಂತ ನೀವು ವಿಚಾರ ಮಾಡಬಹುದು ಅದರ ಚಿಂತೆ ಬೇಡ ನೀವು 15-20 ನಿಮಿಷ ಅಥವಾ ಅರ್ಧ ಗಂಟೆ ನಂತರ ಮಲಗ್ತೀರಿ ಆದರೆ ನೀವು ಒಳ್ಳೆ ಗುಣಮಟ್ಟದ ನಿದ್ರೆ ಮಾಡ್ತೀರಿ ಯಾಕಂದ್ರೆ ಅದು ನಿಮ್ಮೊಳಗಿನ ಕೆಲವು ವಿಷಯಗಳನ್ನು ತೆಗೆದುಹಾಕುತ್ತೆ ನೀವು ಸ್ನಾನ ಮಾಡಿದಾಗ ಬರೀ ನಿಮ್ಮ ಚರ್ಮದ ಮೇಲಿರೋ ಕೊಳಕನ್ನು ನೀವು ತೆಗಿತಾ ಇಲ್ಲ ನೀವು ಗಮನಿಸಿದ್ದೀರಾ ನೀವು ತುಂಬಾ ಉದ್ವಿಗ್ನತೆ ಮತ್ತು ಆತಂಕದಲ್ಲಿದ್ದರೆ ಏನೇ ಇರಲಿ ಸ್ನಾನ ಮಾಡಿ ಹೊರಗೆ ಬರೋದ್ರಿಂದ ನಿಮ್ಮ ಮೇಲೆ ಇರೋ ಭಾರ ಕಳ್ಕೊಂಡಂತೆ ಭಾವನೆ ಬರುತ್ತೆ ನೀವು ಇದನ್ನು ಗಮನಿಸಿದ್ದೀರಾ ಹಾಗಾಗಿ ಇದು ಬರೀ ಚರ್ಮನ ತೊಳೆಯೋದ್ರ ಬಗ್ಗೆ ಅಲ್ಲ ದೇಹದ ಮೇಲೆ ನೀರು ಹರಿದಾಗ ಬಹಳಷ್ಟು ವಿಷಯಗಳು ಆಗುತ್ತವೆ ಸ್ನಾನ ಒಂದು ಪ್ರಾಥಮಿಕ ಹಂತದ ಭೂತ ಶುದ್ಧಿ ಯಾಕಂದ್ರೆ ನಿಮ್ಮ ದೇಹ ನಿಜವಾಗಿ 70%ಕ್ಕಿಂತ ಹೆಚ್ಚು ನೀರಿನಿಂದ ತುಂಬಿದೆ ದೇಹದ ಮೇಲೆ ನೀರು ಹರಿದರೆ ಒಂದು ನಿರ್ದಿಷ್ಟ ಶುದ್ಧೀಕರಣ ಉಂಟಾಗುತ್ತೆ ಇದು ಚರ್ಮದ ಸ್ವಚ್ಛತೆಯನ್ನು ಮೀರಿದ ಶುದ್ಧೀಕರಣ ಮತ್ತೊಂದು ವಿಷಯ ಅಂದ್ರೆ ನಿಮಗೆ ಬೇಕಂದ್ರೆ ಒಂದು ಹತ್ತಿಯ ಬತ್ತಿ ಇರೋ ಸಾವಯವ ಎಣ್ಣೆ ದೀಪ ಅಥವಾ ಯಾವುದೇ ಎಣ್ಣೆ ದೀಪ ಹಚ್ಚಿಡಿ ನೀವು ಯಾವ ಎಣ್ಣೆಯಲ್ಲಿ ಉಪಯೋಗಿಸ್ತೀರಿ ಅಡುಗೆ ಎಣ್ಣೆ ಲಿನ್ಸೀಡ್ ಎಣ್ಣೆ ರೈಸ್ ಬ್ರಾನ್ ಎಣ್ಣೆ ಅಥವಾ ಎಳ್ಳೆಣ್ಣೆ ಯಾವ ಎಣ್ಣೆ ಸಿಗುತ್ತೆ ಇಲ್ಲಿ ಆಲಿವ್ ಎಣ್ಣೆನೂ ನಡೆಯುತ್ತೆ ನೀವು ಮಲಗೋ ಕೋಣೆಯಲ್ಲಿ ಹತ್ತಿ ಬತ್ತಿ ಇರೋ ಯಾವುದೇ ಸಾವಯವ ಎಣ್ಣೆಯ ಒಂದು ಸಣ್ಣ ದೀಪ ಹಚ್ಚಿಡಿ ನೀವೇ ನೋಡ್ತೀರಿ ಈ ವಿಷಯಗಳೆಲ್ಲ ಸಂಪೂರ್ಣವಾಗಿ ಮಾಯವಾಗುತ್ತೆ ಮಂತ್ರಪಠಣ ಅಥವಾ ಮಲಗೋ ಮುಂಚೆ ರಾತ್ರಿ ಮಾಡೋ ಕೆಲವು ಯೋಗಾಭ್ಯಾಸಗಳಿವೆ ಹಾಸಿಗೆ ಮೇಲೆ ಕುಳಿತು ಈ ಅಭ್ಯಾಸಗಳನ್ನು ಮಾಡಿ ನಿಮಗೆ ಗೊತ್ತಿರಬೇಕಲ್ಲ ನೀವು ಸುಮಾರು 60 ವರ್ಷ ಬದುಕಿದ್ರೆ ಅಂದಾಜಾಗಿ ಹೆಚ್ಚಿನ ಮನುಷ್ಯರು ಸುಮಾರಾಗಿ 11,000-14,000 ಕೆಜಿಯಷ್ಟು ಆಹಾರ ಸೇವಿಸಿರ್ತಾರೆ ಹೀಗಾಗಿ ನೀವು ಯಾವುದನ್ನ ನಿಮ್ಮ ದೇಹ ಅಂತ ತಿಳಿದಿದ್ದೀರೋ ಅದು ನಿಮ್ಮದಲ್ಲ ಅದು ಪ್ರತಿದಿನ ಬದಲಾಗ್ತಾ ಇದೆ ಹೊಸ ಆಹಾರ ಸೇರ್ತಾ ಇದೆ ಮತ್ತು ಹಳೆಯ ವಿಷಯಗಳು ಹೊರಗೆ ಹೋಗ್ತಾ ಇವೆ ಹಾಗಾಗಿ 14,000 ಕೆಜಿಯಷ್ಟು ತೂಕನ ಈಗ ಹೊತ್ಕೊಳ್ಬೇಕಾಗಿಲ್ಲ ಹೀಗಾಗಿ ನಿಸ್ಸಂಶಯವಾಗಿ ನಿಮಗಿರೋ ದೇಹ ಕ್ಷಣಿಕ ಪ್ರಮಾಣದ ಆಹಾರ ಮತ್ತು ಮಣ್ಣು ಹೌದು ತಾನೆ ಹಲೋ ಹಾಗಾಗಿ ನೀವು ನಾನು ಅಂತ ತಿಳಿಯೋದು ಕೂಡ ನಿಮ್ಮದಲ್ಲ ಅದು ನಿರಂತರವಾಗಿ ಬದಲಾಗ್ತಾ ಇದೆ ಇಂದು ರಾತ್ರಿ ಮಲಗೋ ಮುಂಚೆ
ಕನಿಷ್ಠ 12-15 ನಿಮಿಷ ನೆನಪಿಸಿಕೊಳ್ಳಿ. ನೀವು ಈ ದೇಹ ಅಲ್ಲ, ಈ ಮನಸ್ಸೂ ಅಲ್ಲ. ಮಲಗಿ ನೆನಪಿಸಿಕೊಳ್ಳಿ, ನೀವು ನಿಜವಾಗಿ ಈ ದೇಹ ಅಲ್ಲ. ಸದ್ಯಕ್ಕೆ ನಮ್ಮ ಉಪಯೋಗಕ್ಕಾಗಿ ಇದು ನನ್ನದು, ಆದರೆ ನಿಜವಾಗಿ ಇದು ನಾನಲ್ಲ. ಇದನ್ನು ಮಾಡೋದು ಸಾಧ್ಯ ಆಗದಿದ್ರೆ ನಿಮ್ಮ ಉಸಿರಿಗೆ ಇದನ್ನು ಜೋಡಿಸಿ. ಉಸಿರನ್ನು ಒಳಕ್ಕೆ ತಗೊಳ್ತಾ ನಾನು ದೇಹ ಅಲ್ಲ, ಉಸಿರು ಹೊರಕ್ಕೆ ಬಿಡ್ತಾ ನಾನೀ ಮನಸ್ಸು ಅಲ್ಲ. 12 ನಿಮಿಷ ಮಲಗಿ. ನಿಮಗೆ ನಿದ್ರೆ ಬರುವವರೆಗೆ ಇದನ್ನು ಮಾಡಿ. ನೀವಿದನ್ನು ಅವಶ್ಯಕವಾಗಿ ಗಮನಿಸಬೇಕು.